ಸುವ್ರತೆ ಶಕುಂತಲೆಯನ್ನ ಕಾಣಲು ಬರುತ್ತಾಳೆ. ಆಗ ದೇವಿ ಇದೇನು ಸ್ತಬ್ಧಳಾಗಿ ಕುಳಿತಿರುವೆ? ಕುಮಾರ ಭರತನ ಮುಂಗೈಯಲ್ಲಿಯ ರಕ್ಷಾಕರಕಂಡವು ಕೆಳಗೆ ಬಿದ್ದಿತು. ಅದನ್ನು ಆಶ್ರಮಕ್ಕೆ ಬಂದ ಆಗಂತುಕನು ಎತ್ತಿಕೊಂಡಾಗ ಸಹ ಏನೂ ಆಗಲಿಲ್ಲ. ನಾನು ಹೇಳುತ್ತಿರುವುದು ಕೇಳುತ್ತಿದೆ ತಾನೇ ದೇವಿ ಎಂದು ಸುವ್ರತೆ ಮತ್ತೆ ಶಕುಂತಲೆಯನ್ನು ಕೇಳುತ್ತಾಳೆ. ಹೌದು, ತನಗೆ ಎಲ್ಲವೂ ಕೇಳಿಸುತ್ತಿದೆ. ಮಗುವಿನ ಜಾತಕ ಕರ್ಮ ಸಮಯದಲ್ಲಿ ಪೂಜ್ಯರಾದ ಮಾರೀಚರು ಕಟ್ಟಿದ ಅಪರಾಜಿತಾ ಬಳ್ಳಿ ಅದು. ಅಪರಾಜಿತಾ ಬಳ್ಳಿಯ ಕುರಿತಾಗಿ ಇಲ್ಲಿ ಹೇಳಲಾಗುತ್ತಿದೆ. ತಾಯಿ ತಂದೆಯರ ವಿನಃ ಬೇರೆ ಯಾರಾದರೂ ಮುಟ್ಟಿದಾಗ ಹಾವಾಗಿ ಕಚ್ಚುತ್ತದೆ, ಹಾಗಿಲ್ಲವೆಂದರೆ ಸಂಶಯವೇ ಇಲ್ಲ ಎಂದು ಶಕುಂತಲೆ ಅಪರಾಜಿತಾ ಬಳ್ಳಿಯ ಕುರಿತಾಗಿ ಇಲ್ಲಿ ಹೇಳುತ್ತಿದ್ದಾಳೆ.